ओम गम गणपताये नमः श्री गुरु देवरुद्राय नमः। एल्लरिगू नमस्कार स्नेहितरे, नानु निम्म प्रकाश। स्नेहितरे, इंदु नानु निमगे ಒಂದು ಶಕ್ತಿಶಾಲಿ ವಶೀಕರಣ ಮಂತ್ರ ತಗೊಂಡು ಬಂದಿದ್ದೀನಿ. ಯಾರನ್ನು ನೀವು ತುಂಬ ಇಷ್ಟಪಡ್ತಾ ಇದ್ದು ಅವರು ನಿಮ್ಮನ್ನು ಬೇಡ ಅಂತ ಕಡೆಗಣಿಸಿ ಏನಾದರೂ ಹೋಗ್ಬಿಟ್ಟಿದ್ರೆ, ಅಂತಹವರ ಮೇಲೆ ಈ ಕ್ರಿಯೆ ಏನಾದರೂ ಮಾಡಿದರೆ ಅವರಾಗಿ ಅವರೇ ನಿಮ್ಮ ಹಿಂದೆ ಬರ್ತಾರೆ. ಅಷ್ಟು ಶಕ್ತಿಶಾಲಿ ಇದೆ ಇದಕ್ಕೆ. ಇದನ್ನು ಹೇಗೆ ಮಾಡಬೇಕು, ಯಾವತ್ತು ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹೇಗೆ ಅಂದರೆ, ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಬನ್ನಿ ಈ ಕ್ರಿಯೆಯನ್ನು ನೀವು ಮೊದಲಿಗೆ ಶುಕ್ರವಾರದ ದಿನ ಮಾಡಬೇಕಾಗತ್ತೆ. ದಿಕ್ಕು ಬಂದು ಉತ್ತರ ದಿಕ್ಕು. ಏನು ಮಾಡಬೇಕು, ಮೊದಲಿಗೆ ಅವರ ಫೋಟೋವನ್ನು ತೆಗೆದುಕೊಳ್ಳಿ, ಮತ್ತು 5 ಏಲಕ್ಕಿಯನ್ನು ತೆಗೆದುಕೊಳ್ಳಿ. ತದನಂತರ ಒಂದು ಬಿಳಿಯ ಬಟ್ಟೆ ಇಷ್ಟನ್ನು ತೆಗೆದುಕೊಂಡು, ಮತ್ತು ಅರಿಶಿನ ಕುಂಕುಮ ಗಂಧದ ಕಟ್ಟೆ ತೆಗೆದುಕೊಂಡು, ಇಷ್ಟನ್ನು ತೆಗೆದುಕೊಂಡು ನೀವು ಮೊದಲಿಗೆ ಏನು ಮಾಡಿ ಅಂತ ಹೇಳಿದರೆ, ಅವರ ಫೋಟೋ ಹಿಂಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆಯಿರಿ, ಮತ್ತು ಪ್ಲಸ್ ಚಿಹ್ನೆ ಹಾಕಿ ಅವರ ಹೆಸರನ್ನು ಬರೆಯಿರಿ. ಬರೆದು ಆದ ಮೇಲೆ ಆ 5 ಏಲಕ್ಕಿಯನ್ನು ಮತ್ತು ಆ ಫೋಟೋ ಎರಡನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು, ಇವಾಗ ನಾನು ಕೊಡುವ ಮಂತ್ರವನ್ನು 108 ಸಾರಿ ಪಠನೆ ಮಾಡಿ. 108 ಸಾರಿ ಪಠನೆ ಮಾಡಿ ಮುಗಿದ ಮೇಲೆ ಉಫ್ ಅಂತ ಅಭಿಮಂತ್ರಿಸಿ, ಬಿಳಿಯ ಬಟ್ಟೆಯ ಒಳಗಡೆ ಆ ಫೋಟೋ ಮತ್ತು ಏಲಕ್ಕಿಯನ್ನು ಇಟ್ಟು, ಅರಿಶಿನ ಕುಂಕುಮವನ್ನು ಸ್ವಲ್ಪ ಹಾಕಿ, ಗಂಧದ ಕಡ್ಡಿಯಿಂದ ಪೂಜೆಯನ್ನು ಮಾಡಿ. ಪೂಜೆ ಮುಗಿದ ಮೇಲೆ ಆ ಬಟ್ಟೆಯನ್ನು ಗಂಟು ಕಟ್ಟಿಬಿಡಿ. ಅಂದರೆ ಆ ಬಟ್ಟೆಯ ಒಳಗಡೆ ಅರಿಶಿನ, ಕುಂಕುಮ, 5 ಏಲಕ್ಕಿ ಮತ್ತು ಅವರ ಫೋಟೋ ಕಟ್ಟು. ಅದನ್ನು ಎಲ್ಲಾದರೂ ಒಂದು ಸಜ್ಜೆ ಮೇಲ್ಗಡೆನೋ ಅಥವಾ ದೇವರ ಕೋಣೆಯಲ್ಲೋ ದೇವರ ಜಗಲಿಯಲ್ಲೋ ಇಟ್ಟು ಬಿಡಿ. ಮತ್ತು ರಾತ್ರಿ ಮಲಗುವ ಸಮಯದಲ್ಲಿ ಅದನ್ನು ತೆಗೆದುಕೊಂಡು ನಿಮ್ಮ ತಲೆಯ ಪಕ್ಕದಲ್ಲಿ ಇಟ್ಕೊಂಡು ಮಲ್ಕೊಡಿ. ವಿಶೇಷ ಸೂಚನೆ ಏನು ಅಂತ ಹೇಳಿದರೆ ಸ್ನೇಹಿತರೆ, ಅವತ್ತಿನ ದಿನ ಮಾಂಸ, ಮೊಟ್ಟೆ, ಮದ್ಯಪಾನ ಸೇವನೆ ಅಥವಾ ಪರಸ್ತ್ರೀ ಸಹವಾಸ ಯಾವುದನ್ನು ಮಾಡಬಾರದು. ಇಟ್ಟು ಮರುದಿನ ಅದನ್ನು ತೆಗೆದುಕೊಂಡು ಹೋಗಿ ಯಾವುದಾದರೂ ಬಿಳಿಯ ಎಕ್ಕದ ಗಿಡದ ಬುಡದಲ್ಲಿ ಮಣ್ಣನ್ನು ತೆಗೆದು ಅದರೊಳಗೆ ಮುಚ್ಚಿ ಬರಬೇಕು. ಇಷ್ಟನ್ನು ನೀವು ಮಾಡಿದ್ದೇ ಆದಲ್ಲಿ ಯಾರು ನಿಮ್ಮನ್ನು ಬೇಡ ಅಂತ ಕಡೆಗಣಿಸಿ ಹೋಗಿರ್ತಾರೋ ಅಂಥವರು ನಿಮ್ಮ ಹಿಂದೆ ಬರ್ತಾರೆ. ಅದಕ್ಕೆ ಮಂತ್ರ ಹೀಗಿದೆ: ಓಂ ಚಾಮುಂಡೆ ಕಾರ್ಯಂ ದಂಡೇ ಅಮುಖಿ ಹೃದಯಂ ಮಂ ಆಕರ್ಷಣ ಸ್ವಾಹ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ಚಾಮುಂಡೆ ಕಾರ್ಯಂ ದಂಡೇ ಅಮುಖಿ ಹೃದಯಂ ಮಂ ಆಕರ್ಷಣ ಸ್ವಾಹ. ಅಮುಖಿ ಅನ್ನೋ ಜಾಗದಲ್ಲಿ ನಿಮಗೆ ಬೇಕಾಗಿರುವವರ ಹೆಸರನ್ನು ಸೇರಿಸಿಕೊಳ್ಳುತ್ತಾ ಈ ಕ್ರಿಯೆಯನ್ನು ಮಾಡಿ, ಖಂಡಿತ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ.